ಗಮನಿಸ್ತಾ ಇದ್ದೀರಾ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಒಂದು ಪ್ರೊಜೆಕ್ಟರ್ ಇದೆ ಈ ಪ್ರೊಜೆಕ್ಟರ್ನ ನಾನು ಕೇವಲ ಎಂಟು ಸಾವಿರದ ನೂರೋ ಇನ್ನೂರು ರೂಪಾಯಿಗೂ ಆರ್ಡರ್ ಮಾಡಿದ್ದು ಈ ಪ್ರೈಸ್ ರೇಂಜ್ಗೆ ಲಿಟ್ರಲಿ ನೇಟಿವ್ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಹೊಂದಿರುವಂಥ ಪ್ರೊಜೆಕ್ಟರ್ ನನಗೆ ಸಿಕ್ಕಿರುವಂಥದ್ದು ಈ ಪ್ರೈಸ್ ರೇಂಜ್ಗೆ ಇದನ್ನ ಪರ್ಚೇಸ್ ಮಾಡ್ಬೋದಾ ಹೈ ಟೆಕ್ ಇನ್ ಕನ್ನಡ ನಾನು ನಾನಿವತ್ತು ಈ ಪ್ರೊಜೆಕ್ಟರ್ನ ಅನ್ಬಾಕ್ಸ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಯಾವ ರೀತಿ ಇದೆ ಈ ಪ್ರೈಸ್ ರೇಂಜಿಗೆ ವರ್ತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಮಠಕ್ಕೆ ಕನ್ನಡ ಐಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ಮೊದಲನೇದಾಗಿ ಈ ಪ್ರೊಜೆಕ್ಟರ್ ಬಾಕ್ಸನ್ನು ಓಪನ್ ಮಾಡೋಣ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ವಾರಂಟಿ ಕಾರ್ಡ್ ಸಿಗ್ತಾ ಇದೆ ಒಂದು ವರ್ಷ ವಾರಂಟಿ ಅಂತ ಏನೋ ಬರೆದಿದ್ದಾರೆ ಆಯಿತಾ ನಂಗೆ ಇದು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಪ್ರೊಜೆಕ್ ಪ್ರೊಜೆಕ್ಟರ್ ಅಂತ ನನಗೆ ನನಗೇನು ಆಯಿತಾ ಯೂಜ್ವಲಿ ಇಂಪೋರ್ಟ್ ಆಯಿತಾ ಸೊ ಓಪನ್ ಮಾಡಿದ ತಕ್ಷಣ ಒಳಗಡೆ ನಮಗೆ ಒಂದು ಎಚ್ ಡಿ ಎಮ್ ಐ ಕೇಬಲ್ ಕೊಟ್ಟಿದ್ದಾರೆ ಒಂದು ಸಣ್ಣ ಎಚ್ ಡಿ ಎಮ್ ಐ ಕೇಬಲ್ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಾ ಇತ್ತು ನಂತರ ಪವರ್ ಕೋರ್ಡ್ ಇದೆ ಕೊನೆಯದಾಗಿ ಎಕ್ಸಸರೀಸಲ್ಲಿ ನಿಮಗೆ ರಿಮೋಟ್ ಕೊಟ್ಟಿದ್ದಾರೆ ಲಿಟ್ರಲಿ ಬೆಂಕಿ ಕ್ವಾಲಿಟಿಯ ರಿಮೋಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ನನಗೆ ಇಷ್ಟು ಒಳ್ಳೆ ಕ್ವಾಲಿಟಿ ರಿಮೋಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಂತರ ಒಂದು ಯೂಸರ್ ಮ್ಯಾನ್ಯಲ್ ಕಾರ್ಡ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಯೂಸರ್ ಮ್ಯಾನುಯಲ್ನ ಯೂಸ್ ಮಾಡ್ಬೋದು ಇನ್ನು ಡೈರೆಕ್ಟಾಗಿ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ನಾನು ನಿಜವಾಗಲೂ ಈ ಪ್ರೈಸ್ ರೇಂಜಿಗೆ ಈ ಕ್ವಾಲಿಟಿಯ ಈ ಬಿಲ್ಡನ್ನು ಹೊಂದಿರುವಂಥ ಪ್ರೊಜೆಕ್ಟರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ ಸಾಲಿಡ್ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬರೀ ಎಂಟು ಸಾವಿರ ಚಿಲ್ಲರೆ ಆಗುತ್ತೆ ಅಂತ ಅನಿಸೋದೇ ಇಲ್ಲ ಆ್ಯಕ್ಚುಲಿ ಇದರ ಬೆಲೆ ಅಮೆಝಾನಲ್ಲಿ ಒಂಬತ್ತೂವರೆ ಸಾವಿರ ಇದೆ ನನಗೆ ನಾನು ತಗೊಳ್ಳೋ ಟೈಮಲ್ಲಿ ಆಫರ್ ಇತ್ತು ಸೊ ಅಂದರೆ ಸೇಲಲ್ಲಿ ನಡೀತಾ ಇತ್ತು ಸೊ ಐನೂರು ರೂಪಾಯಿ ಕೂಪನ್ ಸಿಕ್ತು ಸೊ ಒಂಬತ್ತು ಸಾವಿರ ಆಯಿತು ಜೊತೆಗೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಕ್ತು ಆಯಿತಾ ಮೋಸ್ಟ್ಲಿ ಹತ್ತು ಪರ್ಸೆಂಟ್ ಬ್ಯಾಂಕ್ ಡಿಸ್ಕೌಂಟ್ ಅನ್ಕೋತೀನಿ ಸೊ ಒಂಬೈನೂರು ರೂಪಾಯಿ ಆಫ್ ಆಯಿತು ಸೊ ಎಂಟು ಸಾವಿರದ ನೂರು ರೂಪಾಯಿಗೆ ನನಗೆ ಈ ಪ್ರಾಜೆಕ್ಟರ್ ಸಿಕ್ತು ಆಯಿತಾ ಬಿಲ್ಡು ಅಂತೂ ಸಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟಾಗಿ ಕೂಡ ಇದೆ ಆಯಿತಾ ಫುಲ್ ಎಚ್ ಡಿ ನೇಟಿವ್ ಫುಲ್ ಎಚ್ ಡಿ ಪ್ರೊಜೆಕ್ಟರಿಂಗ್ ನೋಡ್ಕೊಂಡ್ರೆ ಮತ್ತು ಇಲ್ಲಿ ಈ ಕ್ಯಾಬ್ ಕೂಡ ಸಿಗ್ತಾ ಲೆನ್ಸ್ ಕ್ಯಾಪ್ ಕೂಡ ಸಿಗ್ತಾಯ ಒಂದು ನೋಡ್ತಾ ಇದ್ರೆ ಯೂಸ್ ಮಾಡೋ ಟೈಮಲ್ಲಿ ನೀವು ಓಪನ್ ಮಾಡಿಕೊಂಡು ಮಾಡದಿರೋ ಟೈಮಲ್ಲಿ ಹಾಕೊಬೋದು ಬಟ್ ಹುಷಾರಾಗಿ ಹಾಕೊಬೇಕಾಗುತ್ತೆ ಆಯಿತಾ ಇಲ್ಲಿ ನೀವು ಫುಲ್ಲು ಸ್ಲೈಡ್ ಮಾಡಿ ಫೋಕಸ್ ಮಾಡಿ ಮಾಡಿಟ್ಟಿದ್ದೀರಾ ಅಂತಂದರೆ ಇದು ಅಡ್ಡ ಬಂದುಬಿಡುತ್ತೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ ಅದು ನೋಡ್ಕೊಂಡು ಮಾಡಬೇಕು ಮತ್ತು ಈ ಫೋಕಸ್ ರಿಂಗು ಮತ್ತು ಈ ಕೀ ಕೀಸ್ಟೋನ್ ಸೆಟ್ ಮಾಡೋ ರಿಂಗ್ ಇದೆ ಅಲ್ವಾ ಅದು ಒಂದು ಆಗಿದೆ ಹೆವಿ ಹೆವಿಯನ್ನಲ್ಲ ಒಂದು ಲೆವೆಲ್ಲಿಗೆ ಆಗಿದೆ ಒಂದು ಲೆವೆಲಿಗೆ ಆಕ್ಯುರೇಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ಫಿಸಿಕಲ್ ಬಟನ್ ಕೂಡ ಇರುವಂಥದ್ದು ರಿಮೋಟ್ ಇಲ್ಲದೆ ಕೂಡ ನೀವು ಯೂಸ್ ಮಾಡ್ಬೋದು ಅದು ಕೂಡ ಒಂದೊಳ್ಳೆ ಕ್ವಾಲಿಟಿಯ ರಿಮೋ ಬಟನ್ಸ್ ಅಂತ ಅನ್ನಿಸ್ ಅಷ್ಟು ಬೇಗ ಹಾಳಾಗುತ್ತೆ ಅಂತ ಆಯಿತಾ ಸೊ ಚೆನ್ನಾಗಿರೋ ಒಂದು ಎಲ್ ಇ ಡಿ ಕೂಡ ಇರುವಂಥದ್ದು ನಿಮಗೆ ಇಲ್ಲಿ ಕೆಳಗಡೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ವೀಲ್ ಥರ ಕೊಟ್ಟಿದ್ದರೆ ಇದರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಒಟ್ಟಿಗೆ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು ನೀವು ನಂತರ ಪೋರ್ಟಿಗೆ ಬಂತು ಅಂತ ಅಂದರೆ ಇದರಲ್ಲಿ ಹೆಡ್ಫೋನ್ ಜಾಕ್ಸ್ ಹಾಕಿ ಕೊಟ್ಟಿದ್ದಾರೆ ಅಂದರೆ ನೀವು ಸಪ್ರೇಟ್ ಆಗಿ ಬೇಕಾದರೆ ಎಕ್ಸ್ಟ್ರಾ ಸ್ಪೀಕರ್ನ ತ್ರೀ ಪಾಯಿಂಟ್ ಫೈವ್ ಹೆಡ್ಫೋನ್ ಜಾಕೇನ ಕನೆಕ್ಟ್ ಮಾಡ್ಕೊಬೋದು ಎ ವಿ ಪೋರ್ಟ್ ಇದೆ ಎರಡು ಯು ಎಸ್ ಪಿ ಪೋರ್ಟ್ ಇದೆ ಅಂದರೆ ಡೈರೆಕ್ಟಾಗಿ ನೀವು ಇದಕ್ಕೆ ಪೆನ್ ಡ್ರೈವನ್ನ ಕನೆಕ್ಟ್ ಮಾಡಿಕೊಂಡು ಕೂಡ ಏನಾದರೂ ಪ್ಲೇ ಮಾಡ್ಬೋದು ಎರಡು ಎಚ್ ಡಿ ಎಮ್ ಐ ಪೋರ್ಟ್ ಕೂಡ ಕೊಟ್ಟಿರುವಂಥದ್ದು ಸೊ ಅದರಿಂದ ನಾವು ಈ ಪ್ರೊಜೆಕ್ಟರ್ನ ನಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಬೋದು ನಮ್ಮ ಡೆಸ್ಕ್ಟಾಪ್ಗೆ ಕನೆಕ್ಟ್ ಮಾಡ್ಕೊಬೋದು ಅಥವಾ ನೀವು ಟಿ ವಿ ಸ್ಟಿಕ್ಕನ್ನು ಕೂಡ ಡೈರೆಕ್ಟ್ ಆಗಿದ್ದಕ್ಕೆ ಪ್ಲಗ್ ಮಾಡ್ಬೋದು ಟಿ ವಿ ಸ್ಟಿಕ್ ಏನಕ್ಕೆ ಪ್ಲಗ್ ಮಾಡಬೇಕು ಅಂತ ಅಂದರೆ ಇದು ಆ್ಯಂಡ್ರಾಯ್ಡ್ ಪ್ರೊಜೆಕ್ಟರ್ ಅಲ್ಲ ಇದರಲ್ಲಿ ಯಾವುದೇ ವಯಸ್ಸಿಲ್ಲ ಅವ್ರದ್ದು ವಯಸ್ಸಿದೆ ಅದರಲ್ಲಿ ನೀವು ಪ್ಯಾಂಡ್ರೆ ಅದು ಇದು ಮಾಡ್ಕೊಂಬೋದು ಬಿಟ್ಟರೆ ನೀವು ಗೂಗಲ್ ಟಿ ವಿ ಆಗಲಿ ಅಥವಾ ಫೈಲ್ ಟಿ ವಿ ಆಗಲಿ ಆ ರೀತಿ ಕೆಲಸವನ್ನು ಮಾಡೋದಿಲ್ಲ ನೀವು ಸಪ್ರೇಟಾಗಿ ಬೇಕಾದ್ರೆ ಪ್ಲಗ್ ಮಾಡ್ಕೊಬೋದು ಅದು ಒಂದು ಓಕೆ ಅಂತೀನಿ ಆಯಿತಾ ಅದು ಮೋಸ್ಟ್ಲಿ ಇದರಲ್ಲಿ ಆ್ಯಂಡ್ರಾಯ್ಡ್ ಓ ಎಸ್ ಇಲ್ಲ ಅಂತಲೇ ಬೆಲೆ ಸ್ವಲ್ಪ ಕಡಿಮೆ ಸಿಗ್ತದೆ ಅಂತ ಕಾಣುತ್ತೆ ಜೊತೆಗೆ ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ ಆಯಿತಾ ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತಾಯಿತಾ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನ್ಕೊ ಒಂದು ಲೆವೆಲಿಗೆ ಜ್ವರಕ್ಕೆ ಕೇಳುತ್ತೈತೆ ಬಟ್ ಪ್ರಿಫರಬಲಿ ನೀವು ಪ್ರೊಜೆಕ್ಟರ್ ಹಾಕೊಂಡು ಮೂವಿ ನೋಡ್ತಾ ಇದ್ದೀರಾ ಅಂದರೆ ಎಕ್ಸ್ಟರ್ನಲ್ ಸ್ಪೀಕರ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಪರ್ಸ್ನಲ್ ಒಪೀನಿಯನ್ ಆಯಿತಾ ಇನ್ನೂ ಡೈರೆಕ್ಟಾಗಿ ಇದರ ಕ್ವಾಲಿಟಿ ಇದರ ಫೀಚರ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಮೇಳ್ದೆಲ್ಲ ನೇಟಿವ್ ಫುಲ್ ಎಚ್ ಡಿ ರೆಸೊಲ್ಯೂಷನ್ನ ಸಪೋರ್ಟ್ ಮಾಡುತ್ತೆ ಫೋರ್ ಕೆನೂ ಸಪೋರ್ಟ್ ಮಾಡುತ್ತೆ ಬಟ್ ಇನ್ಪುಟ್ ಮಾತ್ರ ನೀವು ಫೋರ್ ಕೆ ವಿಡಿಯೋನ ಪ್ಲೇ ಮಾಡ್ಬೋದು ಆದರೆ ಇದು ಪ್ರೊಜೆಕ್ಟ್ ಮಾಡುವಂಥದ್ದು ಬರೀ ಫುಲ್ ಎಚ್ ಡಿ ರೆಸೊಲ್ಯೂಷನ್ನ ಒಂದು ನನಗೆ ಬೇಜರ್ ಅನಿಸಿದ್ದು ಇದು ಇವ್ರು ಹೇಳೋ ಪ್ರಕಾರ ಅಪ್ ಟು ಇನ್ನೂರೈವತ್ತು ಇಂಚು ಇನ್ನೂರೈವತ್ತು ಇಂಚಷ್ಟು ದೊಡ್ಡ ಪ್ರೊಜೆಕ್ಷನ್ನ ಮಾಡುತ್ತೆ ಅಂತ ಥಿಯೇಟ್ರ್ ಲೆವೆಲ್ಗೆ ಆಗೋಯ್ತದ ಅಷ್ಟೊಂದು ಲೆವೆಲೆಲ್ಲ ಇಲ್ಲ ಆಯಿತಾ ಅಷ್ಟೊಂದೆಲ್ಲ ಪ್ರೊಜೆಕ್ಟ್ ಮಾಡೋಲ್ಲ ಮಾಡುತ್ತೆ ಬಟ್ ಕ್ವಾಲಿಟಿ ಫುಲ್ ಆಗುತ್ತೆ ನಂಗೆ ಅನಿಸ್ದಂಗೆ ಒಂದು ನೂರು ನೂ ನೂರೈವತ್ತು ಇಂಚ್ ಲೆವೆಲ್ ತನಕ ಹೋಗ್ಬೋದು ಒಂದಲ್ಲೇ ಒಂದು ಒಂದು ಥರ ನೋಡೋದಕ್ಕೆ ಒಂದು ನೂರೈವತ್ತು ಇಂಚು ಕ್ಲೋಸು ಅಂದರೆ ಒಂದು ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು ಅದು ಬಿಟ್ಟರೆ ಇನ್ನೂರೈವತ್ತು ಇಂಚ್ ಲೆವೆಲ್ಗೆಲ್ಲ ಇಲ್ಲ ಮತ್ತು ನೀವು ತುಂಬ ದೊಡ್ಡದಾಗಬೇಕು ಹೆವಿ ದೊಡ್ಡದಾಗಬೇಕು ಅಂತ ಅಂದರೆ ಹೆವಿ ದೂರ ಇಡಬೇಕಾಗತ್ತೆ ಆಯಿತಾ ನೀವು ಇಷ್ಟ ಹತ್ರ ಇಟ್ಕೊಂಬೂಟರ್ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ ಕೆಲವೊಂದು ಪ್ರೊಜೆಕ್ಟ್ರುಗಳು ನೀವು ತುಂಬ ಕ್ಲೋಸ್ ಇಟ್ಟರು ಸಹ ಹೆವಿ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡುತ್ತೆ ಬಟ್ ಇದು ಆ ರೀತಿ ಅಲ್ಲ ನೀವು ಹೆವಿ ದೊಡ್ಡದಾಗಬೇಕು ಅಂದರೆ ಹೆವಿ ದೂರ ಇಡಬೇಕಾಗತ್ತೆ ಅದೊಂದು ನನಗೆ ಹೆವಿ ಹಿಂಸೆ ಅನ್ನಿಸ್ತು ನನ್ನ ರೂಮಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿದೆ ಅದು ಇನ್ನೂ ಇನ್ನೂ ದೊಡ್ಡದಾಗಬೇಕು ಅಂದರೆ ನಾನು ಜಾ ಸಾಲ್ತಾನೆ ಇರಲ್ಲ ರೂಮಲ್ಲಿ ಸೊ ನಿಮ್ಮದು ಹಾಲ್ ದೊಡ್ಡದಾಗಿದೆ ಒಂದೇನೋ ಪ್ರೊಜೆಕ್ಷನ್ ರೂಮ್ ಇದೆ ಅಂತ ಅಂದರೆ ನೋಡಿ ಸಕ್ಕತ್ತಾಗಿ ಬರುತ್ತೆ ಪ್ರಿಫರಬಲಿ ಈ ಪ್ರೊಜೆಕ್ಟ್ರ್ ಸ್ಕ್ರೀನೇ ಬರುತ್ತೆ ಆಯ್ತಾ ಅದನ್ನ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಗೋಡೆ ಹಂಗೆಲ್ಲ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಕ್ವಾಲಿಟಿ ಅಷ್ಟೊಂದು ಬರಲ್ಲ ನನಗನ್ಸಿದ ಪ್ರಕಾರ ಪರ್ಸನಲಿ ನನಗೆ ಇದರ ಪಿಕ್ಚರ್ ಕ್ವಾಲಿಟಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ ನಾನು ಅಂದ್ಕೊಂಡಿದ್ದೆ ಸುಮಾರಾಗಿರುತ್ತೆ ಅಂತ ಬಟ್ ಇಲ್ಲ ಸಕ್ಕನಾಗಿದೆ ಗುರು ಕ್ಲಾರಿಟಿ ಈ ಪ್ರೈಸ್ ರೇಂಜನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ ನನಗನ್ನಿಸ್ತಂಗೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟರ್ ಆಗ್ಬೋದು ನಿಮ್ಗೆ ಆಂಡ್ರಾಯ್ಡ್ ವೈಸ್ ಅವಶ್ಯಕತೆ ಇಲ್ಲ ನಿಮ್ಮ ಆಲ್ರೆಡಿ ಫೈರ್ ಟಿ ವಿ ಸ್ಟಿಕ್ಕು ಗೂಗಲ್ಸ್ ಗೂಗಲ್ದು ಸ್ಟಿಕ್ಕು ಗೂಗಲ್ ಬಾಕ್ಸು ಅಥವಾ ನಿಮ್ಮ ಹತ್ರ ಜಿಯೋದು ಸೆಟ್ ಆಪ್ ಬಾಕ್ಸ್ ಇದ್ದರೂ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ನೀವು ಇದರಲ್ಲೇ ಪ್ರಾಜೆಕ್ಟ್ ಮಾಡ್ಕೊಬೋದು ಮ್ಯಾಚ್ ಗಿಚ್ ನೋಡೋಕ್ಕೊಂದು ಬೆಂಕಿ ಇರುತ್ತೆ ಮ್ಯಾಚ್ ಟೈಮಲ್ಲಿ ಮನೆ ಹೊರ್ಗಡೆ ನಿಮ್ಮದು ಟೆರೇಸ್ ಇದ್ರೆ ಮೇಲೆ ದೊಡ್ಡ ಪ್ರೊಜೆಕ್ಷನ್ ಹಾಕ್ಬಿಟ್ಟು ನೀವು ಹಂಗೆ ನೋಡಿದ್ರೆ ಎಂಥ ಮಜಾ ಆಗುತ್ತಾ ಸ್ಪೀಕರೆಲ್ಲ ಕನೆಕ್ಟ್ ಮಾಡಿಕೊಂಡು ಮಜಾನೇ ಮಜಾ ಇರುತ್ತೆ ನೋಡೋಣ ಆದರೆ ನಾನು ಅದನ್ನ ಮಾಡಿಬಿಟ್ಟು ನಾನು ಬ್ಲಾಗನ್ನು ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ನೋಡೋಣ ಟೈಮ್ ಸಿಕ್ಕರೆ ಅದನ್ನು ಮಾಡ್ತೀನಿ ಚೆನ್ನಾಗಿರುತ್ತೆ ಒಂಥರ ಮಜಾ ಇರುತ್ತೆ ಆಯಿತಾ ಸೊ ಸೌಂಡು ಇದರಲ್ಲಿ ಫ್ಯಾನಿನ್ ಸ್ಪೀಡು ಒಂದು ಒಂದು ಲೆವೆಲಿಗೆ ಜೋರಿದೆ ಆಯಿತಾ ಒಂದು ಲೆವೆಲಿಗೆ ಜೋರಿದೆ ಬಟ್ ನೀವು ಸೌಂಡೊಂದು ಸ್ವಲ್ಪ ಇದರಲ್ಲೇ ಸೌಂಡ್ ಹಾಕ್ಕೊಂಡು ನೀವು ಏನೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇದರಲ್ಲೇ ಇರುವಂಥ ಸ್ಪೀಕರ್ನಲ್ಲಿ ಹಾಕ್ಕೊಂಡು ಏನೋ ನೋಡ್ತಾ ಇದ್ದೀರಾ ಅಂದರೆ ಅಷ್ಟೊಂದು ಕೇಳಲ್ಲ ಬಟ್ ಸೌಂಡ್ ಅಂತೂ ಇದೆ ನೀವು ಮ್ಯೂಟ್ ಮಾಡ್ಕೊಂಡು ನೋಡ್ತಿದ್ದೀರ ಅಂದರೆ ಸೌಂಡ್ ಫ್ಯಾನ್ ಸ್ಪೀಡ್ ಗೊತ್ತಾಗುತ್ತೆ ಹೀಟು ನಾನು ಕಂಟಿನ್ಯೂಸ್ ಆಗಿ ಒನ್ ಅವರ್ ನಾನು ಚೆಕ್ ಮಾಡ್ದಂಗೆ ಆಬ್ವಿಯಸ್ಲಿ ಎಲ್ಲ ಪ್ರೊಜೆಕ್ಟ್ರುಗಳು ಕೂಡ ಹೀಟ್ ಆಗೇ ಆಗುತ್ತೆ ಇದು ಆಯಿತು ಬಟ್ ಪರವಾಗಿಲ್ಲ ಆಯಿತಾ ನಾನು ಕೆಲವೊಂದು ಬೇರೋ ಪ್ರೊಜೆಕ್ಟ್ರು ನೋಡಿದ್ದೀನಿ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಏನು ಅನ್ಕೊ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಆಯಿತು ಅಂತ ಹೆವಿ ಆಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ ಡಿಪೆಂಡ್ ಆಯಿತಾ ಯೂಶ್ವಲಿ ಪ್ರೊಜೆಕ್ಟರ್ಗಳನ್ನೆಲ್ಲ ತುಂಬ ಕಂಟಿನ್ಯೂಸ್ ಆಗಿ ನಾವು ಟಿ ವಿ ನೋಡಿದಂಗೆ ಕಂಟಿನ್ಯೂಸ್ ಆಗಿ ಆನ್ ಮಾಡಿಕೊಂಡು ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಹೆವಿ ಈಟಾಗಿಬಿಡುತ್ತೆ ಬಟ್ ಸ್ಟಿಲ್ ಫ್ಯಾನ್ ಇದೆ ಅಥವಾ ಕೂಲ್ ಮಾಡುತ್ತೆ ಬಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ರೂಮೇ ಒಂಥರ ಸಫೋಕೇಶನ್ ಥರ ಆಗಿಬಿಡುತ್ತೆ ಹೀಟ್ ಎಮಿಟ್ ಮಾಡೋದರಿಂದ ಇದು ಫ್ಯಾನಿಂದ ರೂಮೇ ಒಂಥರ ಸಫೋಕೇಶನ್ ಥರ ಫೀಲ್ ಆಗುತ್ತೆ ಮತ್ತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಷ್ಟು ಒನ್ ಕಾಂಟ್ರಾಸ್ಟ್ ರೇಷ್ಯೂ ಇದೆ ಆಯಿತಾ ಸೊ ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಆಕ್ಯುರೇಟ್ ಕಲರ್ಸ್ ಅಂತ ಅಂಗಲ್ಲ ನಾನು ವಿಲಿ ನೋಡೋದಕ್ಕೂ ಇದು ನೋಡೋದಕ್ಕೂ ಡಿಫ್ರೆನ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಬಟ್ ಈ ಪ್ರೈಸ್ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು ಮತ್ತೊಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ ಆಯಿತಾ ಹೌದು ಕತ್ಲೆ ರೂಮ್ ಇದ್ರೆ ನಿಮಗೆ ಕಲರ್ಸ್ ಎಲ್ಲ ಸಕಲ ಕಾಣುತ್ತೆ ಬಟ್ ಬ್ರೈಟ್ ಆಗಿದೆ ಒಂದು ಸ್ವಲ್ಪ ಬೆಳಕು ಬರ್ತಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು ಸ್ಪೆಸಿಫಿಕೇಷನ್ ಪ್ರಕಾರ ಇದರಲ್ಲಿ ಆರು ಸಾವಿರದ ಆರುನೂರು ಲುಮೆನ್ ಬ್ರೈಟ್ನೆಸ್ಸನ್ನು ಈ ಒಂದು ಪ್ರಾಜೆಕ್ಟರ್ ನೀಡುತ್ತೆ ಅಂತ ಹೇಳ್ತಾರೆ ಎಷ್ಟು ಆ್ಯಕ್ಯುರಿಟಿ ಇದೆ ಗೊತ್ತಿಲ್ಲ ಅದನ್ನು ಮೆಜರ್ ಮಾಡಿದ್ರೆ ಗೊತ್ತಾಗೋದು ನನಗೆ ಮತ್ತು ಇವರು ಹೇಳ್ತಾರೆ ಇನ್ನೂರೈವತ್ತು ಇಂಚ್ನಕ ಅಷ್ಟೊಂದೆಲ್ಲ ಸೀನ್ ಇಲ್ಲ ಆಯ್ತು ಯಾರು ಎಷ್ಟು ಬೇಕಾದರೂ ಹೇಳ್ಬೋದು ಹೇಳೋಕ್ಕೇನೂ ಇಲ್ಲ ಒಟ್ಟಿಗೆ ನನಗೇನೋ ಈ ಪ್ರೈಸ್ ಅಂಜಿಗೆ ತುಂಬ ಇಂಪ್ರೆಸ್ಸಿವ್ ಪ್ರೊಜೆಕ್ಟ್ ಅಂತ ಅನ್ನಿಸ್ಸೋ ರಿಮೋಟ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆಯಿತಾ ಹೆವಿ ಪ್ರೀಮಿಯಮ್ ಅನಿಸುತ್ತೆ ರಿಮೋಟು ಯಾವುದೇ ಬ್ಯಾಟ್ರಿಯನ್ನು ಅವರು ಬಾಕ್ಸೆಲ್ಲ ಕೊಟ್ಟಿಲ್ಲ ಬಟ್ ಈ ಬೆಲೆಗೆ ಕಣ್ಣು ಕಣ್ಮಚ್ಕೊಂಡು ಪರ್ಚೇಸ್ ಮಾಡ್ಬೋದು ವಾರಂಟಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹಾಳಾದ ಗೊತ್ತಾಗಬೇಕು ನನಗೆ ಅವ್ರ ಬ್ರ್ಯಾಂಡ್ ಅವ್ರೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಏನಿಲ್ಲ ನಾನು ಆರ್ಡ್ರ್ ಮಾಡಿರೋದ್ರಿಂದ ಬೆಂಗಳೂರಿನಿಂದ ಬ್ರ್ಯಾಂಡ್ ನಾನು ಚೆಕ್ ಮಾಡಿದೆ ಇದರಲ್ಲಿ ಬಾಕ್ಸ್ ಮೇಲೆ ಬೆಂಗ್ಳೂರು ಲೊಕೇಶನ್ ಇದೆ ಆಯಿತಾ ಮೋಸ್ಟ್ಲಿ ಈಸಿಯಾಗಿ ಸಿಕ್ಬಿಡ್ತಾರೆ ನನಗೆ ಪ್ರಾಬ್ಲಮ್ ಆಯಿತು ಅಂದರೆ ಈಸಿಯಾಗಿ ಸಿಕ್ಬಿಡ್ತಾರೆ ಸೊ ಬಟ್ ಯಾವ ರೀತಿ ರಿಪೇರ್ ಮಾಡಿಕೊಡ್ತಾರೆ ರೀಪ್ಲೇಸ್ಮೆಂಟ್ ಏನಾರ ಕೊಡ್ತಾರೆ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇಲ್ಲ ಬಟ್ ಈ ಪ್ರಾಡಕ್ಟ್ ಅಂತೂ ನನಗೆ ಚೆನ್ನಾಗಿದೆ ಅನ್ನಿಸ್ತು ಈ ಪ್ರೈಸ್ ಹೆಂಜಿಗೆ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಆಗಬಹುದು ಆಲ್ ಓವರ್ ರೌಂಡ್ ಆಲ್ರೌಂಡ್ ನೋಡೋದಕ್ಕೋದ್ರೆ ಸೊ ಇಷ್ಟು ಈ ಒಂದು ಪ್ರೊಜೆಕ್ಟರ್ ಬಗ್ಗೆ ನಾನು ಇನ್ಡೆಪ್ ನೋಡೋಕೆ ಹೋಗಿಲ್ಲ ನಾನು ಯೂಸ್ ಮಾಡ್ದಂಗೆ ನನಗೆ ಒಂದು ಮೂರು ನಾಲ್ಕು ದಿನ ಮೋಸ್ಟ್ ಯೂಸ್ ಮಾಡಿದ್ದೀನಿ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ನ ಕೊಟ್ಟಿದೆ ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಪ್ರಾಜೆಕ್ಟ್ರ ಬಗ್ಗೆ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನೋಡೋಣ ಆದರೆ ಲಾಂಗ್ ಟರ್ಮ್ ಯೂಸ್ ಮಾಡಿ ಇನ್ನೂ ಯಾವ ರೀತಿ ಏನಾದರೂ ಕಾನ್ಸ್ ಇದೆಯಾ ಪ್ರೋಸ್ ಇದೆಯಾ ತಿಳಿಸ್ಕೊಡ್ತೀನಿ ಪರ್ಸ್ನಲಿ ನನಗೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಕಾಯಿನ್ಸ್ ಹೇಳಿದ್ದೀನಿ ನಿಮಗೆ ತ ಫ್ಯಾನ್ ಸ್ಪೀಡೆಲ್ಲ ಹೆವಿ ಬರುತ್ತೆ ಅಂತ ಹೇಳಿದ್ದೀನಿ ಬಟ್ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಗುರು ಕಾಂಪ್ರೊಮೈಸ್ ಮಾಡ್ಕೊಬೋದು ಈ ಪ್ರೈಸ್ ನಂಜಿಗೆ ಇದು ಆನೆಸ್ಟ್ ಒಪಿನಿಯನ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಎನ್ ಲೈಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಒಂದಿನ ವೀಡಿಯೋದಲ್ಲಿ